ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಂಗೀತಾ. ಕಲಬುರಗಿಯ ಆ ಗ್ರಾಮ ಪಂಚಾಯಿತಿ ಇದೀಗ ಮೆಚ್ಚುಗೆಗೆ ಪಾತ್ರವಾಗಿದೆ. ಆ ಗ್ರಾಮ ಪಂಚಾಯಿತಿಯನ್ನು ಮತ್ತಷ್ಟು ಮಾದರಿ ಗ್ರಾಮ ಪಂಚಾಯಿತಿ ಮಾಡಲು ಪಿಡಿಒ ಅಧಿಕಾರಿ ಹಾಗೂ ಆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರೆಲ್ಲರೂ ಶ್ರಮ ವಹಿಸುತ್ತಿದ್ದಾರೆ. ಅಂತಹ ಮಾದರಿ ಗ್ರಾಮ ಪಂಚಾಯತ್ ಬಗ್ಗೆ ನಾವು ಹೇಳ್ತೀವಿ, ಜಸ್ಟ್ ವಾಚ್ ಇಟ್. ಜನತಾ ಸೇವೆಯೇ ಜನಾರ್ದನ ಸೇವೆ. ಸರ್ಕಾರದ ಕೆಲಸ ದೇವರ ಕೆಲಸ. ಯಾಕೆ ಅಂದರೆ ತನ್ನ ಜವಾಬ್ದಾರಿ ಹಾಗೂ ಕರ್ತವ್ಯಗಳನ್ನು ಚಾಚು ತಪ್ಪದೆ ಪಾಲಿಸಲಾಗುತ್ತಿದೆ. ಜನರಿಗಾಗಿ ಈ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಸದಾ ಪ್ರಾಮಾಣಿಕತೆ, ನಿಷ್ಠೂರತೆಯಿಂದ ತಮ್ಮ ಕೆಲಸದಲ್ಲಿ ತಲ್ಲೀನರಾಗಿದ್ದಾರೆ. ಹೌದು, ಕಲಬುರಗಿ ನಗರದ ಹೊರವಲಯದಲ್ಲಿರುವ ಪಟ್ನಾ ಗ್ರಾಮ ಪಂಚಾಯಿತಿ ಇದೆ. 14 ಹಣಕಾಸು ಅಡಿಯಲ್ಲಿ ಗ್ರಾಮದ ಸಿಸಿ ರಸ್ತೆ, ಕುಡಿಯುವ ನೀರಿಗಾಗಿ 3 ಬಾವಿ ಕೊರೆದು ಜನರಿಗೆ ಅನುಕೂಲ ಮಾಡಲಾಗಿದೆ. ಗ್ರಾಮ ಪಂಚಾಯತ್ ಅಡಿಯಲ್ಲಿ ಬರುವ ಹತಗುಂದಿ, ಪಟ್ನಾ, ಯಳವಂತಿಗಿ ಕೆ ಗ್ರಾಮಗಳಿಗೆ ಸಂಪೂರ್ಣವಾಗಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲಾಗಿದೆ. ಪಂಚಾಯತ್ ಅಡಿಯಲ್ಲಿ 90% ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ. ನರೇಗಾ ಯೋಜನೆ ಅಡಿಯಲ್ಲಿ ಸುಮಾರು 2,000 ಜನರಿಗೆ ಉದ್ಯೋಗ ಅವಕಾಶ ಕಲ್ಪಿಸಲಾಗಿದೆ. ಪಟ್ನಾ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರಿಂದಲೇ ನಾನು ಇಷ್ಟು ಕೆಲಸ ಮಾಡಲು ಸಾಧ್ಯ ಎಂದು ನಮ್ಮ ವಾಹಿನಿಯೊಂದಿಗೆ ಪಿಡಿಒ ಅನುಪಮಾ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅಲ್ಲದೆ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲಾ ಸಂದರ್ಭದಲ್ಲಿಯೂ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸಲು ಕೈಜೋಡಿಸಿದ್ದಾರೆ. ಹಲವು ಕಾಮಗಾರಿಗಳನ್ನು ಸಂಪೂರ್ಣಗೊಳಿಸಲು ಮತ್ತು ಕೈಗೊಳ್ಳಲು ಎಲ್ಲರ ಸಹಕಾರವಿದೆ. ಪಟ್ನಾ ಗ್ರಾಮ ಪಂಚಾಯತಿಯನ್ನ ಮಾದರಿ ಗ್ರಾಮ ಪಂಚಾಯತ್ ಮಾಡಲು ನಮ್ಮದೇ ಪ್ರಾಮಾಣಿಕ ಪ್ರಯತ್ನ ಹಾಗೂ ಗುರಿ ಹೊಂದಿದ್ದೇವೆ ಎಂದು ಪಿಡಿಒ ಅನುಪಮಾ ಹೇಳುತ್ತಾರೆ. ಪಟ್ನಾ ಗ್ರಾಮ ಪಂಚಾಯತ್ ಅನ್ನ ಮಾದರಿ ಗ್ರಾಮ ಪಂಚಾಯತಿ ಮಾಡಲು ನಮ್ಮದೇ ಪ್ರಾಮಾಣಿಕ ಪ್ರಯತ್ನ ಹಾಗೂ ಗುರಿ ಹೊಂದಿದ್ದೇವೆ ಎಂದು ಪಿಡಿಒ ಅನುಪಮಾ ಹೇಳುತ್ತಾರೆ. ಪಟ್ನಾ ಗ್ರಾಮ ಪಂಚಾಯತ್ ಕಾರ್ಯವೈಖರಿ ಬಗ್ಗೆಯೂ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಶ್ರೀಮತಿ ಅನುಪಮಾ ಅಂತ. ನಾನು ಪಟ್ಟಣ ಗ್ರಾಮ ಪಂಚಾಯತಿಯ ಪಿಡಿಒ ಆಗಿ ಈಗ ಇತ್ತೀಚೆಗೆ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಬಂದಾಗಲಿಂದ ಮೊದಲನೇದಾಗಿ ಸ್ವಚ್ಛ ಭಾರತ್ ಮಿಷನ್ ಅಡಿ ಸುಮಾರು 200-300 ಶೌಚಾಲಯ ನನ್ನ ಕೈ ಅಂದರೆ ನಾನು ಬಂದಾಗಿಂದ ಮಾಡ್ತಾಯಿದ್ದೀನಿ. ಮತ್ತು ಈಗ ಆಲ್ರೆಡಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 90% ಶೌಚಾಲಯ ನಿರ್ಮಾಣ ಮಾಡಿದ್ದೀವಿ. ಅದರ ಜೊತೆಗೆ ಈಗ ಉದ್ಯೋಗ ಖಾತ್ರಿ ಯೋಜನೆ ಅಡಿ 3 ಗ್ರಾಮಗಳಲ್ಲಿ ನಾವು ಸುಮಾರು 2,000 ಜನರಿಗೆ ಕೆಲಸ ಕೊಟ್ಟು ನಾವು ಕೆಲಸ ಮಾಡಿಸ್ತಾ ಇದ್ದೀವಿ. ಕೂಲಿಕಾರರಿಗೆ ಅವ್ರಿಗೆ ಉದ್ಯೋಗ ಕೊಟ್ಟಿದ್ದೀವಿ. ಮತ್ತು ಅದರ ಜೊತೆ ನಾವು ನಮ್ಮ 14 ಹಣಕಾಸು ಯೋಜನೆಯಡಿ ಎಲ್ಲ ಕಾಮಗಾರಿಗಳಂದರೆ ಪೈಪ್ಲೈನ್ ಆಗಲಿ, ಸಿಸಿ ರಸ್ತೆ ಆಗಲಿ, ಇವೆಲ್ಲ ಕಾಮಗಾರಿಗಳನ್ನು ತಗೊಂಡು ಈ ಯಾವ ಬರಗಾಲದಲ್ಲಿ ಯಾವುದೇ ಒಂದು ಕುಡಿಯೋ ನೀರು ಸಮಸ್ಯೆ ಆಗದಿರೋ ಹಾಗೆ ನಾವು ಕಾಮಗಾರಿಗಳನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಈಗ ಮುಂದಿನ ಒಂದು ಬರಗಾಲ ಬಂದರೂ ನಮಗೆ ಯಾವುದೇ ನೀರಿನ ಸಮಸ್ಯೆ ಆಗದೇ ಇರೋ ಥರ ನಾವು ಆ್ಯಕ್ಷನ್ ಪ್ಲ್ಯಾನನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇದಕ್ಕೆಲ್ಲ ನಮಗೆ ಸಹಕಾರ ಮಾಡಿದ್ದು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸದಸ್ಯರು ನಮಗೆ ಸಪೋರ್ಟ್ ಮಾಡಿದ ಸಲುವಾಗಿ ನಾನು 50 ದಿವಸ ನಮ್ಮ ಗ್ರಾಮ ಪಂಚಾಯತಿಯನ್ನು ಒಂದು ಉತ್ತಮ ಗ್ರಾಮ ಪಂಚಾಯತಿಯಾಗಿ ಮಾಡಿದ್ದೀನಿ. ನನಗೆ ಇನ್ನೂ ನಮ್ಮ ಆದರ್ಶ ಗ್ರಾಮ ಪಂಚಾಯತಿ ಆಗಬೇಕು ನಮ್ಮ ಪಟ್ಟಣ ಗ್ರಾಮ ಪಂಚಾಯತಿ ಅಂತೇಳಿ ನಾನು ಇನ್ನೂ ನನ್ನ ಒಂದು ಪ್ರಯತ್ನವನ್ನು ನಾನು ಮಾಡ್ತಾನೇ ಇದ್ದೀನಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಜಗ್ಗೇರಿ ಇಲ್ರಿ, ಇದು ಹಂಗೆ ಅಲ್ಲದ್ರಿ, ಹೊಡೆಯವರು ಹೊಡೆಸಾಗದ್ರಿ, ಹೊಡಿಲಾರ್ದವ್ರು ಕೊತ್ತೆ ಅಂತ ತೋತ ನೋಡ್ರಿ, ಅವ್ರದ್ದು ಇದು ನಮ್ಮಂತ ಮಾಡಿಸುವ ಮಕ್ಕಳು ಅಂತ ಹೋಗೋದು ಗುರಿತದೇನ್ರಿ.
ಸಾರ್ವಜನಿಕರು ಮಕ್ಕಳು ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವುದರಿಂದ ಅಪಘಾತಗಳನ್ನು ತಡೆಯಲು ಸಾಧ್ಯ ಎಂದು ಪಿಎಸ್ಐ ಮಂಜುನಾಥ್ ಹೂಗಾರ್ ಸಲಹೆ ನೀಡಿದ್ದಾರೆ. ಅಫ್ಜಲ್ಪುರ್ ತಾಲೂಕಿನ ಕರ್ಜ್ಗಿ ಗ್ರಾಮದ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯಲ್ಲಿ ಅಫ್ಜಲ್ಪುರ್ ಪೊಲೀಸ್ ಠಾಣೆಯಲ್ಲಿ ಸ್ಟೇಷನ್ ವತಿಯಿಂದ ಶಾಲಾ ಮಕ್ಕಳಿಗೆ ಸುರಕ್ಷತಾ ಅರಿವು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪಿಎಸ್ಐ ಮಂಜುನಾಥ್ ಹೂಗಾರ್ ಮಾತನಾಡಿದರು. ವಾಹನಗಳನ್ನು ಚಲಾಯಿಸುವಾಗ ಎಡಬಲದ ನಿಯಮಗಳ ಬಗ್ಗೆ ಸದಾ ಜಾಗೃತಿಯನ್ನು ವಹಿಸಬೇಕು. ವಾಹನ ತಿರುವು ಪಡೆಯುವಾಗ ಕಡ್ಡಾಯವಾಗಿ ಮುಂಭಾಗ ಮತ್ತು ಹಿಂಭಾಗದಲ್ಲಿ ಬರುವ ವಾಹನಗಳಿಗೆ ಸಿಗ್ನಲ್ ಕೊಡುವುದು ಮುಖ್ಯ. ಅತಿಯಾದ ವೇಗ ಅಪಘಾತಕ್ಕೆ ಅನಾಹುತಕ್ಕೆ ಅಡಿ ಮಾಡಿಕೊಡುತ್ತದೆ ಎಂದರು. ಒಂದು ಸ್ಕೂಲ್ ಜೋನ್ ಜೋನ್ ಅಂತ ಒಂದು ಬೋರ್ಡ್ ಹಾಕ್ಸ್ರಿ, ಬೋರ್ಡ್ ಹಾಕ್ಸಿ ಅಲ್ಲಿ ಇಲ್ಲಿ ಎರಡೂ ಕಡೆನೂ ಹಂಸ ಹಾಕ್ಸ್ರಿ. ಮಕ್ಕಳು ಈ ಕಡೆಯಿಂದ ಆ ಕಡೆ ದಾಟಬೇಕಾದ್ರೆ ಒಂದು ಸ್ವಲ್ಪ ಸೇಫ್ಟಿ ಇರಲಿ. ಆಮೇಲೆ ಅಲ್ಲಿ ಹೊರಗಡೆ ಕೀಪರ್ ಇದು ಗೇಟ್ ಕೀಪರ್ ಇಡಬೇಕು. ಇವರು ಯಾರೋ ನಿಮ್ಮ ಯಾರದು ಪರ್ಮಿಷನ್ ಇಲ್ಲದೆ ಆಚೆ ಯಾರೋ ಹೋಗ್ಬಾರ್ದು. ಸೊ ಹೊರಗಡೆಯವರು ಯಾರೋ ಬರ್ತಾ ಇರೋಕ್ಕೆ ಸ್ವಲ್ಪ ಸೇಫ್ಟಿ ನೋಡ್ಕೊಬೇಕು. ಬರೀ ರಸ್ತೆ ಅಪಘಾತ ಅಷ್ಟೇ ಸೇಫ್ಟಿ ಅಲ್ಲ, ಇಲ್ಲಿ ಮಕ್ಕಳು ಇಲ್ಲಿದ್ದಾಗ ಅವ್ರದ್ದು ಒಳ್ಳೆ ಅವ್ರದ್ದು ಸುರಕ್ಷತೆ ಅಂತಂದರೆ ಪ್ರತಿಯೊಂದು ಬರುತ್ತೆ. ಒಳ್ಳೆ ಫುಡ್ ಕೊಡೋದಾಗಲಿ, ಅವ್ರಿಗೆ ಒಳ್ಳೆ ವ್ಯವಸ್ಥೆ ವಸತಿ ಸೌಕರ್ಯ ಕೊಡೋದಾಗಲಿ, ಅಥವಾ ಈ ಕಟ್ಟಡಕ್ಕೆ ಏನಾದರೂ ನಡೀತಿರ್ತದೆ ಮೇಲ್ಗಡೆಯಿಂದ ಏನಾದರೂ ಕಲ್ಲು ಮಣ್ಣು ಏನೋ, ನೀವು ಅಷ್ಟೇ ಸರ್ ಏನು ಹೇಳ್ತಾರೆ ಅದನ್ನು ಬಿಟ್ಟು ಅವರ ಪರ್ಮಿಷನ್ ಇಲ್ಲಾರ್ದೆ ಅವರ ಅನುಮತಿ ಇಲ್ಲಾರ್ದೇ ನೀವು ಎಲ್ಲಿ ಹೊರಗಡೆ ಹೋಗೋದಾಗಲಿ ಬೇರೆ ಎಲ್ಲಿ ಬೇಕಲ್ಲಿ ಓಡಾಡೋದಾಗಲಿ ಅದೆಲ್ಲ ಮಾಡಬಾರ್ದು. ಅವರ ಜಪಾನಿನ ಒಸಾಕದಲ್ಲಿ ನಡೆಯುತ್ತಿರುವ G20 ದೇಶಗಳ ಶೃಂಗಸಭೆ S-400 ರಕ್ಷಣಾ ವ್ಯವಸ್ಥೆಯ ಬಗ್ಗೆ ನೋ ಡಿಸ್ಕಷನ್. ಜಪಾನ್ನ ಒಸಾಕದಲ್ಲಿ ನಡೆಯುತ್ತಿರುವ G20 ದೇಶಗಳ ಶೃಂಗಸಭೆ ಬಿಡುವಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ನಡೆಸಿದ ಮಾತುಕತೆಯ ವೇಳೆ ರಷ್ಯಾದಿಂದ ಖರೀದಿಸಲು ಉದ್ದೇಶಿಸಲಾಗಿರುವ S-400 ರಕ್ಷಣಾ ವ್ಯವಸ್ಥೆಯ ಬಗ್ಗೆ ಚರ್ಚೆ ನಡೆಸಿಲ್ಲ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಸ್ಪಷ್ಟಪಡಿಸಿದ್ದಾರೆ. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಎಸ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಖರೀದಿಸುವ $5 billion ಗುತ್ತಿಗೆ ಒಪ್ಪಂದವನ್ನು ಭಾರತ ಹಾಗೂ ರಷ್ಯಾ ದೇಶಗಳು ಅಂತಿಮಗೊಳಿಸಿದ್ವು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ 2 ದಿನಗಳ ಭಾರತ ಭೇಟಿಯ ವೇಳೆ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಅಮೆರಿಕ ಅಧ್ಯಕ್ಷರೊಂದಿಗಿನ ಮಾತುಕತೆ ವೇಳೆ ಪ್ರಧಾನಿ ಮೋದಿ S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಖರೀದಿ ವಿಷಯ ಚರ್ಚಿಸಿಲ್ಲ, ಈ ವಿಷಯವೇ ಚರ್ಚೆಗೆ ಬಂದಿಲ್ಲ ಎಂದು ವಿಜಯ್ ಗೋಖಲೆ ಹೇಳಿದ್ದಾರೆ. ರಷ್ಯಾದಿಂದ S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಖರೀದಿಸುವ ಭಾರತದ ಯೋಜನೆಗೆ ಅಮೆರಿಕ ವಿರೋಧ ವ್ಯಕ್ತಪಡಿಸಿದೆ. ರಷ್ಯಾದಿಂದ S-400 ರಕ್ಷಣಾ ವ್ಯವಸ್ಥೆಯ ಖರೀದಿಗಾಗಿ ಭಾರತ 2018 October 5 ಒಪ್ಪಂದಕ್ಕೆ ಸಹಿ ಮಾಡಿತ್ತು. 2020 ಅಕ್ಟೋಬರ್ನಲ್ಲಿ ಈ ವ್ಯವಸ್ಥೆ ಭಾರತಕ್ಕೆ ಲಭ್ಯವಾಗಲಿದ್ದು 2022 ವೇಳೆಗೆ ಆಮದು ಪೂರ್ಣಗೊಳ್ಳಲಿದೆ ಎಂದು ರಕ್ಷಣಾ ಸಚಿವಾಲಯ ಕಳೆದ ಜನವರಿಯಲ್ಲಿ ತಿಳಿಸಿತು. ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ ದಾಖಲೆಗಳನ್ನು ನೀಡಿ ಎಂದು ಹಾಸನ ಡಿಸಿಗೆ ಆದೇಶ ನೀಡಿದ ಹೈಕೋರ್ಟ್. ಹಾಸನ್ ಸಂಸದ ಪ್ರಜ್ವಲ್ ರೇವಣ್ಣ ಕಳೆದ ಲೋಕಸಭೆ ಚುನಾವಣೆಗೆ ಮುನ್ನ ನಾಮಪತ್ರ ಸಲ್ಲಿಕೆ ವೇಳೆ ಸಲ್ಲಿಸಿದ ದಾಖಲೆಯ ಪ್ರತಿಯನ್ನ ಅರ್ಜಿದಾರರಿಗೆ July 3 ಒಳಗೆ ಸಲ್ಲಿಸುವಂತೆ ಹಾಸನ್ ಜಿಲ್ಲಾಧಿಕಾರಿಗಳಿಗೆ ಹೈಕೋರ್ಟ್ ಆದೇಶ ನೀಡಿದೆ. ಅಲ್ಲದೆ ಪ್ರಜ್ವಲ್ ರೇವಣ್ಣ ಅವರ ಚುನಾವಣೆ ವೆಚ್ಚದ ವಿವರವನ್ನು ಸಹ ಸೂಕ್ತ ದಾಖಲೆಗಳೊಂದಿಗೆ July 3 ಒಳಗೆ ಅರ್ಜಿದಾರ ದೇವರಾಜೇಗೌಡ ಅವರಿಗೆ ನೀಡುವಂತೆ ಜಿಲ್ಲಾಧಿಕಾರಿಗೆ ನ್ಯಾಯಾಧೀಶ ಅಶೋಕ್ ಅರದೆ ಆದೇಶ ನೀಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ನಾಮಪತ್ರ ಸಲ್ಲಿಕೆ ಮತ್ತು ಚುನಾವಣೆ ಖರ್ಚು ವೆಚ್ಚಗಳ ವಿವರಗಳನ್ನೊಳಗೊಂಡ ದಾಖಲೆಗಳು ಖಜಾನೆಯಲ್ಲಿ ಭದ್ರವಾಗಿದ್ದು ಅವುಗಳನ್ನು ನೀಡಲಾಗುವುದಿಲ್ಲ ಎಂದು ಹಾಸನ್ ಜಿಲ್ಲಾಧಿಕಾರಿ ನಿರಾಕರಿಸಿದ್ದಾರೆ ಎಂದು ಅರ್ಜಿಯಲ್ಲಿ ಅಡ್ವೊಕೇಟ್ ಜಿ ದೇವರಾಜೇಗೌಡ ಆಕ್ಷೇಪ ವೆತ್ತಿದ್ದಾರೆ.
ಪ್ರಜ್ವಲ್ ರೇವಣ್ಣ ಅವರು ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿ ಸುಳ್ಳು ಮಾಹಿತಿ ನೀಡಿದ್ದಾರೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಘೋಷಣೆ ಮಾಡಿದ್ದಾರೆ. ಹಲವು ಕಂಪನಿಗಳಲ್ಲಿ ಪಾಲುದಾರಿಕೆ ಹೊಂದಿದ್ದರು, ಅದನ್ನು ಪ್ರಮಾಣ ಪತ್ರದಲ್ಲಿ ನಮೂದಿಸಿಲ್ಲ. ಮಾಜಿ ಪ್ರಧಾನಿ ದೇವೇಗೌಡರ ಜೊತೆಗಿನ ಸಾಲದ ವ್ಯವಹಾರವನ್ನ ಮುಚ್ಚಿಟ್ಟಿದ್ದಾರೆ. ಸುಮಾರು 6 ಕೋಟಿ ಮೌಲ್ಯದ ಆಸ್ತಿ ಬಗ್ಗೆ ವಿವರ ನೀಡಿಲ್ಲ. ಈ ಬಗ್ಗೆ ಈ ಮುಂಚೆ ಚುನಾವಣಾ ಆಯೋಗಕ್ಕೂ ದೂರು ನೀಡಲಾಗಿತ್ತು ಎಂದು ಮಂಜು ಹೇಳಿದ್ದಾರೆ. ಸ್ನೇಹಿತನ ಮನೆಯಲ್ಲೇ ಕಳವು ಮಾಡಿದ ಕಳ್ಳನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಉದಯಗಿರಿ ಪೊಲೀಸರ ಕಾರ್ಯಾಚರಣೆ, ಸ್ನೇಹಿತನ ಮನೆಯಲ್ಲೇ ಕಳವು ಮಾಡಿದ್ದ ಕಳ್ಳನ ಬಂಧನ. 21 ವರ್ಷದ ಮೊಹಮ್ಮದ್ ಅಬ್ರಾನ್ ಬಂಧಿತ ಆರೋಪಿ. ಉದಯಗಿರಿಯ ಸಲ್ಮಾನ್ ಪಾಷಾ ಎಂಬುವರ ಮನೆಯಲ್ಲಿ ಕಳವು ಮಾಡಿದ ಆರೋಪಿ. 3.20 ಲಕ್ಷ ಮೌಲ್ಯದ 110 ಗ್ರಾಂ ಚಿನ್ನಾಭರಣ ಲಪಟಾಯಿಸಿ ಪರಾರಿಯಾಗಿದ್ದ ಆರೋಪಿ ಮೊಹಮ್ಮದ್ ಅಬ್ರಾನ್ ಕಳವು ನಡೆದ ಕೇವಲ 20 ಗಂಟೆಯಲ್ಲೇ ಆರೋಪಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದ ಪೊಲೀಸರು. ಕಿತನಾ ಅಚ್ಚಾ ಹೇ ಮೋದಿ ಎಂದ ಆಸಿಸ್ ಪಿಎಂ, ನಮೋ ಜೊತೆ ಸೆಲ್ಫಿ ಕ್ಲಿಕ್. ಆಸ್ಟ್ರೇಲಿಯಾದ ಪ್ರಧಾನಿ ಸ್ಕಾಟ್ ಮಾರಿಸನ್ ಶನಿವಾರ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಸೆಲ್ಫಿ ತೆಗೆಸಿಕೊಂಡು ಟ್ವೀಟ್ ಮಾಡಿದ್ದಾರೆ. ಅದೇ ವೇಳೆ ಸ್ಕಾಟ್ ಭಾರತ ಪಿಎಂ ಅನ್ನು ಹಿಂದಿಯಲ್ಲಿ ಹೊಗಳಿದ್ದಾರೆ. ಕಿತನಾ ಅಚ್ಚಾ ಹೇ ಮೋದಿ ಎಂದು ಹೇಳಿರುವ ಸ್ಕಾಟ್ ತಾವು ಹಾಗೂ ಮೋದಿಯವರ ಜೊತೆಗಿರುವ ಸೆಲ್ಫಿಯನ್ನ ಹಂಚಿಕೊಂಡಿದ್ದಾರೆ. ಜಪಾನ್ನ ಒಸಾಕಾದಲ್ಲಿ ನಡೆಯುತ್ತಿರುವ G20 ಶೃಂಗಸಭೆಯಲ್ಲಿ ಇಬ್ಬರು ನಾಯಕರು ಭಾಗವಹಿಸಿದ್ದಾರೆ. ನೂತನವಾಗಿ ಆಯ್ಕೆಯಾಗಿರುವ ಆಸ್ಟ್ರೇಲಿಯಾ ಪ್ರಧಾನಿ ಬೆಳಗ್ಗೆ ತಮ್ಮ ಭಾರತೀಯ ಸಹವರ್ತಿಯನ್ನ ಭೇಟಿಯಾದರು. ಆ ವೇಳೆ ಅವರೊಡನೆ ಕೆಲ ಕ್ಷಣಗಳನ್ನ ಕಳೆದಿದ್ದಾರೆ. ಸಿಎಂ ಗ್ರಾಮ ವಾಸ್ತವ್ಯದ ವೇಳೆ ಭದ್ರತಾ ಲೋಪ, ಇಬ್ಬರು ಪೊಲೀಸ್ ಅಧಿಕಾರಿಗಳ ಅಮಾನತ್ತಿಗೆ ಆದೇಶ. ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಇತ್ತೀಚೆಗೆ ನಡೆಸಿದ್ದ ಗ್ರಾಮ ವಾಸ್ತವ್ಯದ ವೇಳೆ ಪ್ರತಿಭಟನೆಗಳು ನಡೆದಿದ್ದು ಇದಕ್ಕೆ ಭದ್ರತಾ ಲೋಪವೇ ಕಾರಣವೆನ್ನುವ ನೆಪದಲ್ಲಿ ಇಬ್ಬರು ಪೊಲೀಸ್ ಅಧಿಕಾರಿಗಳ ಅಮಾನತಿಗೆ ಆದೇಶಿಸಲಾಗಿದೆ. ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ CB ವೇದಮೂರ್ತಿ, ಗ್ರಾಮೀಣ ಪೊಲೀಸ್ ಠಾಣೆಯ PSI ನಿಂಗಪ್ಪ ಹಾಗೂ ಯರಗೇರ ಇನ್ಸ್ಪೆಕ್ಟರ್ ದತ್ತಾತ್ರೇಯ ಅವರುಗಳ ಅಮಾನತಿಗೆ ಆದೇಶಿಸಿದ್ದಾರೆ. ಸಿಎಂ ಕುಮಾರಸ್ವಾಮಿ ಬುಧವಾರದಂದು ರಾಯಚೂರಿನ ಕರೆಗುಡ್ಡದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ದ ವೇಳೆ YTPS ಗುತ್ತಿಗೆ ಕಾರ್ಮಿಕರು ಪ್ರತಿಭಟನೆ ನಡೆಸಿ ಸಿಎಂ ತೆರಳುತ್ತಿದ್ದ ಬಸ್ಗೆ ಮುತ್ತಿಗೆ ಹಾಕಿದ್ರು. ಅಲ್ಲದೆ ಸಿಎಂ ಗ್ರಾಮ ವಾಸ್ತವಕ್ಕೆ ಅಡಚಣೆ ಉಂಟು ಮಾಡಿದ್ದ TUCI ಸಂಘಟನೆಯ 50 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಉಡುಪಿ ಕಾರ್ಕಳದ ಬೆಡಗಿಗೆ ಒಲಿದ ಮಿಸ್ ಯೂನಿವರ್ಸ್ ಆಸ್ಟ್ರೇಲಿಯಾ ಕಿರೀಟ. ಉಡುಪಿ ಸಮೀಪದ ಬೆಳ್ಮಂಡುವಿನಲ್ಲಿ ಜನಿಸಿದ ಪ್ರಿಯಾ ಸೆರಾವೋ ಪ್ರತಿಷ್ಠಿತ ಮಿಸ್ ಯೂನಿವರ್ಸ್ ಆಸ್ಟ್ರೇಲಿಯಾ ಕಿರೀಟ ಮುಡಿಗೇರಿಸಿಕೊಂಡಿದ್ದಾರೆ. ಕಾರ್ಕಳ ತಾಲೂಕಿನ ಬೆಳ್ಮಣ್ಣು ಮೂಲದವರಾದ ಸೆರಾವೋ ವಿಶ್ವದಾದ್ಯಂತ 26 ದೇಶಗಳ ಸ್ಪರ್ಧಿಗಳನ್ನು ಹಿಂದಿಕ್ಕಿ ಈ ಸಾಧನೆ ಮಾಡಿದ್ದಾರೆ. 26 ವರ್ಷದವರಾಗಿದ್ದು ವಿಕ್ಟೋರಿಯಾ ವಿಶ್ವವಿದ್ಯಾಲಯ ಕಾನೂನು ಪದವೀಧರೆಯಾಗಿರುವ ಪ್ರಿಯಾ ಸೆರಾವೋ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ ಉದ್ಯೋಗದಲ್ಲಿದ್ದಾರೆ. ಅವರಿಗೆ 11 ವರ್ಷಗಳಿದ್ದಾಗ ಅವರ ಕುಟುಂಬ ಆಸ್ಟ್ರೇಲಿಯಾಗೆ ವಲಸೆ ಹೋಗಿತ್ತು. ಸ್ಪರ್ಧೆಯಲ್ಲಿ ವಿಜೇತರಾದ ಬಳಿಕ ಮಾತನಾಡಿದ ಸೆರಾವೋ, ನನ್ನ ಗೆಲುವು ಸಾಂಸ್ಕೃತಿಕ ವೈವಿಧ್ಯತೆಗೆ ಸಂದ ಗೌರವ ಎಂದಿದ್ದಾರೆ. ಜಿಂದಾಲ್ಗೆ ಭೂ ಪರಭಾರೆ, ಗೃಹ ಸಚಿವರಿಗೆ HK ಪಾಟೀಲ್ ಪತ್ರ. ಜಿಂದಾಲ್ ಸಂಸ್ಥೆಗೆ ಭೂಮಿ ಪರಭಾರೆ ಮಾಡುವ ಕುರಿತಂತೆ ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಹಿರಿಯ ನಾಯಕ HK ಪಾಟೀಲ್ ತಮ್ಮ ಹೋರಾಟವನ್ನ ಮುಂದುವರಿಸಿದ್ದಾರೆ. ಗೃಹ ಸಚಿವ MB ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ರಚಿಸಿರುವ ಸಚಿವ ಸಂಪುಟ ಉಪಸಮಿತಿಗೆ 3 ಪುಟಗಳ ಪತ್ರ ಬರೆದಿರುವ ಪಾಟೀಲ್ ಕೆಲವು ಆಕ್ಷೇಪಗಳ ಬಗ್ಗೆ ಸಮಿತಿಯ ಗಮನ ಸೆಳೆದಿದ್ದಾರೆ. ತಮ್ಮ ಆಕ್ಷೇಪಗಳ ಬಗ್ಗೆ ಉಪಸಮಿತಿ ಸಮರ್ಪಕವಾಗಿ ಪರಿಶೀಲಿಸಿ ಶಿಫಾರಸು ಮಾಡುವ ಆಶಯವಿದೆ. ಇಷ್ಟು ದೊಡ್ಡ ಪ್ರಮಾಣದ ಭೂಮಿ ಖಾಸಗಿ ಸಂಸ್ಥೆಯೊಂದಕ್ಕೆ ಪರಭಾರೆ ಮಾಡುವ ನಿರ್ಣಯ ರಾಜ್ಯದ ಒಟ್ಟಾರೆ ಸಮಗ್ರ ಹಿತ ದೃಷ್ಟಿಯನ್ನ ಗಮನದಲ್ಲಿ ಇರಿಸಿ ಪರಿಶೀಲಿಸಿ ಶಿಫಾರಸು ಮಾಡಬೇಕಿದೆ ಎಂದು ಅವರು ತಿಳಿಸಿದ್ದಾರೆ. ಭೂಮಿ ಮಾರಾಟ ಮಾಡಿದ ಮೇಲೆ ಆ ಭೂಮಿಯ 3 ಅಡಿ ಆಳದಿಂದ ಹಿಡಿದು
ಭೂಮಿಯ ಒಳಗಡೆ ಲಭ್ಯವಾಗಬಹುದಾದ ಖನಿಜ ಸಂಪತ್ತು, ನಿಕ್ಷೇಪಗಳು ಅಥವಾ ಇನ್ಯಾವುದೇ ಸಂಪತ್ತು ಈ ಭೂಮಿಯ ಮಾಲೀಕನಿಗೆ ಸೇರಿದ್ದಾಗಿರುತ್ತದೆ ಎಂದು 2014 ಮಾರ್ಚ್ 5 ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಗಣಿ ಮತ್ತು ಖನಿಜ ಸಂಪತ್ತು ಕಾಯ್ದೆ 1956 ಅಡಿಯಲ್ಲಿ ಹೊರಡಿಸಿರುವ ಅಧಿಸೂಚನೆ ತಿಳಿಸುತ್ತದೆ. ಈ ಭೂಮಿ ಲೀಸ್ ಕಮ್ ಸೇಲ್ ಡೀಡ್ ಮಾಡುವ ಸಂದರ್ಭದಲ್ಲಿ ಈ ಕಾಯ್ದೆ ಅಡಿ ಅಧಿಸೂಚನೆ ಇರಲಿಲ್ಲ. ಆದರೆ ಈಗ ಒಂದು ವೇಳೆ ಭೂಮಿ ಮಾರಾಟದ ಮೂಲಕ ಪರಭಾರಿಯಾದರೆ ಈ ಭೂಮಿಯ ಖನಿಜ ಸಂಪತ್ತು, ನಿಕ್ಷೇಪಗಳು ಅಥವಾ ಇನ್ಯಾವುದೇ ಸಂಪತ್ತು ಜಿಂದಾ ಸಂಸ್ಥೆಯದ್ದಾಗುತ್ತದೆ. ಆದ್ದರಿಂದ ರಾಜ್ಯ ಸರ್ಕಾರ ನೈಸರ್ಗಿಕ ಸಂಪತ್ತಿನ ಮೇಲಿನ ಈ ಹಕ್ಕನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತದೆ. ಈ ಅಂಶಗಳನ್ನು ಕೂಡ ಸಚಿವ ಸಂಪುಟ ಉಪಸಮಿತಿಯು ಪರಿಶೀಲಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಚಿರತೆ ಮರೆ ಸಾವನ್ನಪ್ಪಿದ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಚಿರತೆ ರಾತ್ರಿ ರಸ್ತೆ ದಾಟುವಾಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಸಾವನ್ನಪ್ಪಿದೆ. ನಿನ್ನೆಯಷ್ಟೇ ಬಿಳುಗುಳ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿತ್ತು. ಡಿಎಫ್ಒ ಮನೆ ಮುಂದೆ ಹಾಗೂ ವಿಜಯ ಬ್ಯಾಂಕ್ ಮುಂಭಾಗ ಚಿರತೆ ಓಡಾಡಿದ್ದು ಅದರ ಹೆಜ್ಜೆ ಗುರುತುಗಳು ಪತ್ತೆಯಾಗಿದ್ದವು. ಈಗ ಅಪಘಾತದಲ್ಲಿ ಸಾವನ್ನಪ್ಪಿರುವ ಚಿರತೆ ಅದೇ ಆಗಿರಬಹುದೇ ಎಂಬ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಒಕ್ಕಲಿಗ ಪರಿಷತ್ನ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ಅಮೆರಿಕಗೆ ಹೊರಟ ಸಿಎಂ ಕುಮಾರಸ್ವಾಮಿ. ಅಮೆರಿಕದಲ್ಲಿ ಒಕ್ಕಲಿಗರ ಪರಿಷತ್ತು ಸಮ್ಮೇಳನದಲ್ಲಿ ಭಾಗವಹಿಸಲು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅಮೆರಿಕ ಪ್ರಯಾಣ ಬೆಳೆಸಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಮುಂಬೈನತ್ತ ಕುಮಾರಸ್ವಾಮಿ ಪ್ರಯಾಣ ಬೆಳೆಸಿದ್ರು. ಆದಿಚುಂಚನಗಿರಿ ಮಠದ ಶಿವನ ದೇವಸ್ಥಾನ ಶಿಲಾನ್ಯಾಸ ಹಾಗೂ July 4, 5, 6 ನಡೆಯುವ ಒಕ್ಕಲಿಗ ಪರಿಷತ್ತಿನ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಅಮೆರಿಕದ ನ್ಯೂಜೆರ್ಸಿಯಲ್ಲಿರುವ ಆದಿಚುಂಚನಗಿರಿಯ ಮಠದ ಶಾಖಾ ಮಠದಲ್ಲಿ ನಿರ್ಮಿಸಿರುವ ಕಾಲಭೈರವೇಶ್ವರ ದೇವಸ್ಥಾನದ ದೇಗುಲ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದಾದ ಬಳಿಕ July 4 ಅಮೆರಿಕ ಒಕ್ಕಲಿಗರ ಪರಿಷತ್ತಿನ ಸಮಾವೇಶ ಕೂಡ ನಡೆಯಲಿದ್ದು ಅದರಲ್ಲೂ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರು ಭಾಗವಹಿಸಲಿದ್ದಾರೆ. ಕಲಬುರಗಿಯ ವಿವಿಧೆಡೆ ಮಧ್ಯಾಹ್ನದ ಹೊತ್ತು ಸಾಧಾರಣ ಮಳೆ ಸುರಿಯಿತು. ಇನ್ನು ಜಿಲ್ಲೆಯಾದ್ಯಂತ ದಟ್ಟವಾದ ಮೋಡ ಕವಿದ ವಾತಾವರಣ ಮುಂದುವರೆದಿದೆ. ಕಾಪಿ ಮಾಡಿದ್ರ ತೆಲುಗು ಬಿಗ್ ಬಾಸ್ ಇಲ್ಲಿದೆ ಡೀಟೇಲ್ಸ್. ಕನ್ನಡದಲ್ಲಿ ಬಿಗ್ ಬಾಸ್ ಶೋ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಆದರೆ ತಮಿಳಿನಲ್ಲಿ ಬಿಗ್ ಬಾಸ್ season 3 ಆರಂಭವಾಗಿದೆ. ಹಿಂದಿಯಲ್ಲಿ season 13 ಕೂಡ ಸದ್ಯದಲ್ಲೇ ಆರಂಭವಾಗುತ್ತಿದೆ. ಇದೀಗ ತೆಲುಗಿನಲ್ಲಿ 3ನೇ ಆವೃತ್ತಿಗೆ ಸಿದ್ಧತೆ ನಡೆದಿದೆ. ಮೊದಲ ಆವೃತ್ತಿ ಜೂನಿಯರ್ NTR ನಿರೂಪಣೆ ಮಾಡಿದ್ರು. 2ನೇ ಆವೃತ್ತಿಯಲ್ಲಿ ನಟ ನಾನಿ ಆಂಕರಿಂಗ್ ಮಾಡಿದ್ರು. ಇದೀಗ 3ನೇ ಆವೃತ್ತಿಯಲ್ಲಿ ಹೊಸ ನಟನ ಆಗಮನವಾಗಲಿದೆ ಎಂಬ ಮಾತು ಕೇಳಿಬರುತ್ತಿತ್ತು. ಆದರೆ ಖಚಿತ ಮಾಹಿತಿ ಹೊರಬಿದ್ದಿರಲಿಲ್ಲ. ಬಟ್ ಈಗ ತೆಲುಗು ಬಿಗ್ ಬಾಸ್ 3ನೇ ಆವೃತ್ತಿಯ ಪ್ರೊಮೋ ಬಿಡುಗಡೆಯಾಗಿದ್ದು ಯಾರು ಹೋಸ್ಟ್ ಎಂದು ಬಹಿರಂಗವಾಗಿದೆ. ನಾನಿ ಬದಲಾಗಿ ಅಕ್ಕಿನೇನಿ ನಾಗಾರ್ಜುನ್ ಎಂಟ್ರಿಯಾಗಿದ್ದಾರೆ. ಈ ಮಧ್ಯೆ ತೆಲುಗು ಬಿಗ್ ಬಾಸ್ ಪ್ರೊಮೋಗೆ ಕನ್ನಡದ ಬಿಗ್ ಬಾಸ್ ಪ್ರೊಮೋ ಸ್ಫೂರ್ತಿ ಆಯ್ತಾ ಎಂಬ ಚರ್ಚೆ ಆರಂಭವಾಗಿದೆ. ತೆಲುಗು ಬಿಗ್ ಬಾಸ್ 3ನೇ ಆವೃತ್ತಿಯ ಮೊದಲ ಪ್ರೊಮೋ ಬಿಡುಗಡೆಯಾಗಿದೆ. ಇದರಲ್ಲಿ ನಾಗಾರ್ಜುನ್ ನಿರೂಪಕರಾಗಿ ಕಾಣಿಸಿಕೊಳ್ಳುವುದನ್ನು ಅಧಿಕೃತಗೊಳಿಸಲಾಗಿದೆ. ಇಲ್ಲಿ ವಿಷಯ ಏನಪ್ಪ ಅಂದ್ರೆ, ಈ ಪ್ರೋಮೋ ನೋಡುತ್ತಿದ್ರೆ ಈ ಹಿಂದೆ ಕನ್ನಡದಲ್ಲೂ ಇಂತಹದೊಂದು ಪ್ರೋಮೋ ನೋಡಿದ್ವಿ ಅಲ್ವಾ ಎಂಬ ಯೋಚನೆ ಮಾಡುವುದು ಸಹಜ. ಅದನ್ನ ಕ್ರಾಸ್ ಚೆಕ್ ಮಾಡಿದಾಗ ನಿಜ ಆಗಿತ್ತು. ಇವಿಷ್ಟು ಈವರೆಗಿನ ಸುದ್ದಿಗಳು.